ನರಿಯಂದಡ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದ ಮನೋಹರ್ ನಾಯಕ್ ಮೇಲೆ ನಡೆದ ಹಲ್ಲೆ ದೌರ್ಜನ್ಯ ಜಾತಿ ನಿಂದನೆ ಹಾಗೂ ಪೋಕ್ಸೋ ಪ್ರಕರಣವನ್ನು ಸಿಐಡಿ ತನಿಖೆಗೆ ವಹಿಸುವಂತೆ ಕರ್ನಾಟಕ ರಾಜ್ಯ ಬಂಜಾರ ಯುವಕರ ಮತ್ತು ವಿದ್ಯಾರ್ಥಿ ಸಂಘ ಆಗ್ರಹಿಸಿದೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷ ಡಿಆರ್ ಗಿರೀಶ್, ನರಿಯಂದಡ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಮನೋಹರ್ ನಾಯ್ಕ್ ಕಳೆದ ಹಲವು ವರ್ಷಗಳಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು ಅವರ ಮೇಲೆ ದುರುದ್ದೇಶಪೂರಿತವಾಗಿ ಮಕ್ಕಳಿಗೆ ಲೈಂಗಿಕ ಕಿರುಕುಳ ಪ್ರಕರಣ ದಾಖಲಿಸಲಾಗಿದೆ. ಭ್ರಷ್ಟಾಚಾರಕ್ಕೆ ಸಹಕರಿಸದೆ ಅನ್ಯಾಯ ಅಕ್ರಮಗಳ ಕುರಿತು ಮನೋಹರ್ ನಾಯ್ಕ್ ಪ್ರಶ್ನಿಸುತ್ತಿದ್ದರು. ಆದ್ದರಿಂದ ಆಡಳಿತ ಮಂಡಳಿಯ ಕೆಲ ಸದಸ್ಯರು ಇಲ್ಲಸಲ್ಲದ ಆರೋಪ ಹೊರಿಸಿದ್ದಾರೆ ಎಂದು ಹೇಳಿದರು. ಪ್ರಕರಣದ ಕುರಿತು ಸಿಐಡಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿದರು. ಶಾಲೆಯ ಮುಖ್ಯ ಶಿಕ್ಷಕರಾದ ಮೇಲೆ ಹಲವಾರು ರೀತಿಯ ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವುದಕ್ಕೆ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಅವರನ್ನ ಗುರಿಯಾಗಿಸಿಕೊಂಡು ಏನೂ ತಿಳಿಯದ ಮುಗ್ಧ ಇಬ್ಬರು ಬಾಲಕಿಯರನ್ನ ಈ ಒಂದು ಕೃತ್ಯಕ್ಕೆ ಬಳಸಿಕೊಂಡು ಅವರ ಮೇಲೆ ಪೋಕ್ಸೋ ಕೇಸ್ ಅನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅವರು ಕರ್ನಾಟಕದ ಮಾನ್ಯ ಮುಖ್ಯ ನ್ಯಾಯಾಲಯದಿಂದ ಜಾಮೀನನ್ನು ಪಡೆದುಕೊಂಡು ಬಂದಿರತಕ್ಕಂಥದ್ದು. ಆಡಳಿತ ಮಂಡಳಿಯ 8 ಜನ ಸೇರಿಕೊಂಡು ಅವರಿಗೆ ರಜೆ ದಿನ ಭಾನುವಾರದಂದು ಅವರಿಗೆ ಶಾಲೆಗೆ ಕರೆಸಿಕೊಂಡು ಕೊಠಡಿಯನ್ನ ಬಂದ್ ಮಾಡಿ ಡೋರ್ ಅನ್ನು ಹಾಕಿಕೊಂಡು ಅವರ ಮೇಲೆ ಹೀನಮಾನವಾಗಿ ಹಿಂಸೆಯನ್ನ ಮಾಡಿರ್ತಕ್ಕಂಥದ್ದು, ಅವರ 8 ಜನ ಸೇರಿಕೊಂಡು ಅವರ ಮೇಲೆ ಬಲವಂತವಾಗಿ ಹಲ್ಲೆ ಮಾಡಿದಾಗ ಜಾತಿ ನಿಂದನೆ ಮಾಡಿದಾಗ ಅವರು ಕಾನೂನಾತ್ಮಕವಾಗಿ ದೂರನ್ನು ಕೊಟ್ಟಿದ್ದಾರೆ. ಈಗ ನಮ್ಮೆಲ್ಲರಿಗೂ ಗೊತ್ತಿದೆ, ಈಗ ಅಟ್ರಾಸಿಟಿ ಕೇಸ್ಗಳಲ್ಲಿ ಡಿವೈಎಸ್ಪಿ ಅವರು ಎನ್ಕ್ವೈರಿ ಆಫೀಸರ್. ಈಗ ಅಟ್ರಾಸಿಟಿ ಕೇಸ್ ದಾಖಲಾಗಿ ಈಗ ಅದರಲ್ಲಿ 10 ಜನರಲ್ಲಿ 8 ಜನರು ಹೈಕೋರ್ಟ್ ಇಂದ ಬೇಲ್ ಅನ್ನು ತಕ್ಕೊಂಡು ಬಂದಿದ್ದಾರೆ. ಇಬ್ಬರಿಗೆ ಬೇಲ್ ಸಿಗದೇ ಇದ್ರು ಕೂಡ ಅವರು ಈಗ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವತ್ತಿನವರೆಗೂ ಕೂಡ ನಮ್ಮ ಮಾನ್ಯ ಡಿವೈಎಸ್ಪಿ ಅವರು ಅವರಿಗೆ ಬಂಧಿಸುವ ಕೆಲಸವನ್ನ ಯಾಕೆ ಮಾಡಿಲ್ಲ ಅಂತೇಳಿ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಅವರಿಗೆ ಪ್ರಶ್ನೆಯನ್ನು ಕೇಳಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಪ್ರಮುಖರಾದ ಆರ್ ನಾಗರಾಜ್, ಡಿಜಿ ಶಾಂತನಾಯಕ್, ಚೇತನ್ ಕುಮಾರ್, ಮಂಜುನಾಥ್, ಜಿಜಿ ನಾಯಕ್ ಹಾಜರಿದ್ದರು.